ಪೂಜೆ ಪ್ರಕರಣದಲ್ಲಿ ಹರೀಶ್ ಪೂಜೆ ಪ್ರಕರಣದಲ್ಲಿ ಅವರ ಬಂಧನಕ್ಕೆ ಕಾಂಗ್ರೆಸ್ ಒತ್ತಡ ಏರ್ತಾ ಇದೆ, ಆ ಕಾರಣದಿಂದ ಪೊಲೀಸರು ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಏನು ಅಂದ್ರೆ ಏನಪ್ಪ ಅಂದ್ರೆ ಬಂಧಿಸಲೇಬೇಕು ಅನ್ನೋ ಬಂಧಿಸಲಿಕ್ಕೆ ಕಾನೂನು ಪ್ರಕಾರ ಎಲ್ರಿಗೂ ಕಾನೂನು ಎಲ್ರಿಗೂ ಒಂದೇ ಅಲ್ವೇನ್ರಿ? FIR is entered under section 353. Whether it is available offense or non-available offense. ಹೇಳಿ ನೀವೇ ಹೇಳ್ರಿ. ವೇಲಬಲ್ ಅಫೆನ್ಸು ಅಲ್ಲ, ಇಟ್ಸ್ ಎ ನಾನ್ ವೇಲಬಲ್ ಅಫೆನ್ಸ್. 7 ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ, ಏನು ಮಾಡ್ಬೇಕು ಹೇಳಿ? ಬಿಟ್ಬಿಡೋದ MLA ಅಂತ ಬಿಟ್ಬಿಡೋದೇಷನ್ ಬೇಲು. ಎರಡು FIR ಇದ್ದಾವೆ, 2 ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರು. ಹಾಗಾದ್ರೆ MLA ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ? ಯಾರ ಪರವಾಗಿ ಗಲಾಟೆ ಮಾಡಿರೋರು ನೋಡಿ ಹೇಳಿಯಪ್ಪ. ಹರೀಶ್ ಪೂಜೆ ಪ್ರಕರಣದಲ್ಲಿ ಅವರ ಬಂಧನಕ್ಕೆ ಕಾಂಗ್ರೆಸ್ ಒತ್ತಡ ಏರ್ತಾ ಇದೆ, ಆ ಕಾರಣದಿಂದ ಪೊಲೀಸರು ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒತ್ತಡ ಅಂದ್ರೆ ಏನು? ಒತ್ತಡ ಅಂದ್ರೆ ಏನಪ್ಪ ಅಂದ್ರೆ ಬಂಧಿಸಲೇಬೇಕು ಅನ್ನೋ ಬಂಧಿಸಲಿಕ್ಕೆ ಕಾನೂನು ಪ್ರಕಾರ ಎಲ್ರಿಗೂ ಕಾನೂನು ಎಲ್ರಿಗೂ ಒಂದೇ ಅಲ್ವೇನ್ರಿ? FIR is entered under section 353. Whether it is available offense or non-available offense. ಹೇಳಿ ನೀವೇ ಹೇಳ್ರಿ. ವೇಲಬಲ್ ಅಫೆನ್ಸು ಅಲ್ಲ, ಇಟ್ಸ್ ಎ ನಾನ್ ವೇಲಬಲ್ ಅಫೆನ್ಸ್. 7 ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ, ಏನು ಮಾಡ್ಬೇಕು ಹೇಳಿ? ಬಿಟ್ಬಿಡೋದ MLA ಅಂತ ಬಿಟ್ಬಿಡೋದೇಷನ್ ಬೇಲು. ಎರಡು FIR ಇದ್ದಾವೆ, 2 ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರು. ಹಾಗಾದ್ರೆ MLA ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ? ಯಾರ ಪರವಾಗಿ ಗಲಾಟೆ ಮಾಡಿರೋರು ನೋಡಿ ಹೇಳಿಯಪ್ಪ.